ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ ಎತ್ತಿನೊಳೆ ಯೋಜನೆಯಿಂದ ಬಯಲುಸೀಮೆ ಜಿಲ್ಲೆಗಳಿಗೆ ಅನುಕೂಲ ಆಗುತ್ತಾ ಇಂಥದ್ದೊಂದು ಪ್ರಶ್ನೆಯನ್ನು ರಾಜ್ಯ ಜನರ ಮುಂದೆ ಕೂಡ ನಾವು ಇಟ್ಟಿದ್ವಿ ಸೊ ಉತ್ತರ ಸಿಕ್ಕಿದೆ ಎತ್ತಿನಹೊಳೆ ನೀರಾವರಿ ಯೋಜನೆಯಿಂದ ಬಯಲುಸೀಮೆ ಜಿಲ್ಲೆಗಳಿಗೆ ನಿಜಕ್ಕೂ ಲಾಭ ಆಗುತ್ತಾ ಅಂತ ಯಾಕೆ ಕುಡಿಯ ನೀರಿನ ಯೋಜನೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಇದರಿಂದ ಲಾಭ ಆಗುತ್ತಾ ಅಂತ ಹೇಳಿದಾಗ ಜನ ಹೇಳಿದರೆ ಹೌದು ಇದರಿಂದ ಲಾಭ ಆಗುತ್ತೆ ಅಂತ ಹೇಳಿದರೆ ಐವತ್ತೊಂಬತ್ತು ಪರ್ಸೆಂಟ್ ಜನ ಇಲ್ಲ ಯಾವುದೇ ಲಾಭ ಆಗಲ್ಲ ಅಂತ ಹೇಳಿದ್ರೆ ನಲವತ್ತೊಂದು ಪರ್ಸೆಂಟ್ ಜನ ಅಂದರೆ ಕುಡಿಯೋ ನೀರು ಸಿಗಬೇಕು ಅನ್ನುವಂಥದ್ದು ಬಹುತೇಕ ಜನರ ಅಭಿಪ್ರಾಯ ಕೂಡ್ರೆ ಎತ್ತಿನಹೊಳೆ ಯೋಜನೆಯಿಂದ ನಿಜಕ್ಕೂ ಕೂಡ ಲಾಭ ಆಗುತ್ತಾ ಮತ್ತು ಎತ್ತಿನಹೊಳೆ ಯೋಜನೆ ಕಾನ್ಸೆಪ್ಟೇ ಮೂಲಭೂತವಾಗಿ ಸರಿಲ್ಲ ಅಂತ ಅದು ಸರಿ ಇಲ್ಲ ಅಂತ ನಾಯರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಮೂವತ್ತೊಂದು ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿನ ನೀರಾವರಿ ಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಏನು ಎತ್ತಿನ ಒಳ್ಳೆಯ ಜಲಾಶಯದಲ್ಲಿ ಸಿಕ್ಕೋದು ಕೇವಲ ಒಂಬತ್ತು ಟಿ ಎಮ್ ಸಿ ಅಂತ ಅವಾಗ ಹೇಳಿದ್ದು ಹೇಳಿದ್ದು ಈಗ ಎರಡು ಸಾವಿರದ ಹದಿಮೂರಕ್ಕೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಟಿ ಎಮ್ ಸಿಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಮೂಲಭೂತವಾಗಿ ನಾವು ಚಿಂತನೆ ಮಾಡಬೇಕಾಗಿರೋದು ಇವ್ರ ಮೆಜೂರ್ಮೆಂಟ್ಸೇ ತಪ್ಪಾಗಿದೆ ನೀರು ಇಲ್ಲದೇ ಇವತ್ತು ನಾವು ಅಲ್ಲಿ ಮಾಡ್ತೀವಿ ಅನ್ನುವಂಥ ಭಾವನೆಗಳನ್ನು ಇವತ್ತು ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದು ರಾಜಕೀಯ ಉದ್ದೇಶ ಮುಖ್ಯವಾಗಿ ನನಗೆ ಕಾಣ್ತಾ ಇದೆ ಅಂದರೆ ಧಾನ್ಯದಲ್ಲಿ ಅಡುಗೆ ಮಾಡೋದು ಅದು ಅಷ್ಟೇ ಇರೋದಿಲ್ಲ ಇಲ್ಲೇನು ಇಲ್ಲ ಇವತ್ತು ಕೇವಲ ಎರಡು ವರ್ಷದಲ್ಲಿ ಏನು ಒಂಬತ್ತು ಟಿ ಎಮ್ ಸಿ ಇದ್ದಿದ್ದ ನೀರು ಇವತ್ತು ಒಂದೇ ಸಾರಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಟಿ ಎಮ್ ಸಿ ನೀರು ಆಗ್ತದೆ ಅಂತ ಹೇಳಿದರೆ ಯಾವ ಆಧಾರದ ಮೇಲೆ ತೀರ್ಮಾನಗಳಿಗೆ ಬಂದರು ಯಾವ ಅಥವಾ ಅದಾದ ಮೇಲೆ ಏನಾದರೂ ಸರ್ವೆ ಆಯಿತಾ ಅಥವಾ ಏನು ಎತ್ತಿನ ಒಳೆಗೆ ಬೇರೆ ಬೇರೆ ಯಾವ್ದು ಮೊದಲು ಮೂರೇ ಮೂರು ನದಿಗಳು ಸೇರಿಕೊಂಡು ಎತ್ತಿನ ಒಳೆನಲ್ಲಿ ಸಿಗ್ತಾ ಇದ್ದಿದ್ದು ಒಂಬತ್ತು ಟಿ ಎಮ್ ಸಿ ನೀರು ಆದರೆ ಇವತ್ತು ಬೇರೆ ನದಿಗಳನ್ನೇನ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದಾರ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಟಿ ಎಮ್ ಸಿ ನೀರು ಅನ್ನುವಂಥದ್ದನ್ನು ಇದು ಮೂಲಭೂತವಾಗಿ ನನಗೆ ಇರೋಂಥ ಅನುಮಾನ ಟಿ ಎಮ್ ಸಿ ಒಂಬ ಒಂಬತ್ತು ಟಿ ಎಮ್ ಸಿ ಇರೋ ನೀರನ್ನು ಇವತ್ತು ಇಪ್ಪತ್ನಾಲ್ಕು ಅಂತೇಳಿ ಕೋಲಾರ ಮತ್ತು ಬೆಂಗಳೂರು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ನಾವು ಕೆರೆಗಳಿಗೆ ತುಂಬ ಅರ್ಧ ಕೆರೆ ತುಂಬಿಸಿ ಅರ್ಧ ಕೆರೆ ನೀರು ತುಂಬಿದ ಮೇಲೆ ಮತ್ತೆ ಬೇರೆ ಕೆರೆಗೆ ಹೋಗೋದು ಬೇಡವಾ ಅದಕ್ಕೆ ಮತ್ತೆ ಕಟ್ಟೆ ಹೊಡೆದು ಬಿಡಬೇಕಾ ನೀವೆಲ್ಲಾರು ಕೂಡ ಮೂಲಭೂತವಾಗಿ ಇದು ಸರಿಯಾದಂಥ ಪರಿಗಣನೆ ಮಾಡಿ ಮಾಡಿದಂಥ ಉದ್ದೇಶ ಅಲ್ಲ ಅಂತ ಮಧುಸೀತಪ್ಪನವರ ಇದು ಕಚ್ಚಾ ಯೋಜನೆ ಆಗತ್ತಾ ಅಂತ ಯಾಕಂತ ಆಗತ್ತಾ ಅನ್ನೋದು ಅನುಮಾನ ಇರೋದ್ರಿಂದ ಅದರಿಂದ ಸದ್ಯಕ್ಕೆ ಇವ್ರು ಕಚ್ಚಾ ಯೋಜನೆ ಮಾಡಿದ್ರ ಅಂತ ಸರ್ ಈಗ ಇವರು ಮಾಡಿರೋ ವಿನ್ಯಾಸದಲ್ಲಿ ಯಾರೇ ಮಾಡಲಿ ಈ ಪ್ರದೇಶದಲ್ಲಿ ಜಲಾಯನ ಪ್ರದೇಶವನ್ನು ಹೆಚ್ಚುವರಿ ಮಾಡದೆ ಒಂದು ಸ್ಟೋರೇಜ್ ರಿಸರ್ವಾಯರ್ ಪಾಯಿಂಟ್ ಫೈವ್ ಮಿನಿಮಮ್ ಪಾಯಿಂಟ್ ಫೈವ್ ಟಿ ಎಮ್ ಸಿ ಸ್ಟೋರೇಜ್ ರಿಸರ್ವಾಯರ್ ಮಾಡಲಿಲ್ಲ ಅಂದರೆ ಪರಮಶಿವರೇ ಮಾಡ್ಬೋದು ಅಥವಾ ಈಗ ಇವರು ಸರ್ಕಾರದವರೇ ಮಾಡಿದ್ರು ಸ್ಟೋರೇಜ್ ಕೊಡಲಿಲ್ಲ ಅಂದರೆ ಇಲ್ಲ ಗ್ರಾವಿಟಿಯೋ ಅಥವಾ ನೂರೈವತ್ತು ಮೀಟ್ರ್ ಲಿಫ್ಟ್ ಪ್ರಶ್ನೆ ಅಲ್ಲ ಇಲ್ಲಿ ಸ್ಟೋರೇಜ್ ಇಲ್ಲ ಅಂದರೆ ಯಾಕಂದರೆ ಇಲ್ಲಿ ಮಳೆ ಬೀಳುವ ಪ್ರಮಾಣ ಆಗಲಿ ಅದರ ವೈವಿಧ್ಯಮತೆ ಬೇರೆ ಥರ ಇರುತ್ತೆ ಆದ್ದರಿಂದ ಸ್ಟೋರೇಜ್ ಇಲ್ಲದಿದ್ದರೆ ಇಲ್ಲಿ ನೀರನ್ನ ಅವೈಜ್ಞೆ ಇದು ಅವಜ್ಞವಿ ಅಷ್ಟು ನೀರಿನ ತೆಗೆಯಕ್ಕಾಗಲ್ಲ ಡೈವರ್ಟಿಬಲ್ ಕೆರೆಗಳಲ್ಲಿ ಇವತ್ತು ಹೂಳು ಇದೆ ಹೂಳು ಹಚ್ಚುವಂಥ ಕೆಲಸನೂ ಆಗ್ಲಿಲ್ಲ ಅಲ್ಲದ ಕೆರೆ ಆಗ್ತಾ ಇದೆ ಅಷ್ಟೆ ಆಗ್ತಾ ಇದೆ ಕೆರೆಗಳು ಹೂಳು ಹಚ್ಚಬೇಕಲ್ಲ ಅದು ಅದು ಎರಡು ಅದು ಆಮೇಲೆ ಬರ್ತೀನಿ ಇದು ಆರು ಟಿ ಎಂ ಸಿ ಗಿನ್ನ ಡೈವರ್ಟೇಬಲ್ ಆದರೆ ಇದೇ ಯೋಜನೆಯನ್ನ ಮಾಡಿಫೈ ಮಾಡಿದ್ರೆ ಒಂದು ನಾನು ಇದು ಹೇಳ್ತಾ ಇದ್ದೀನಿ ಇದು ಕೊನೆಯ ಮಾತು ನಾನು ಈ ಮುಗಿಯೋಕ್ಕಿಂತ ಮುಂಚೆ ಇದೇ ಗುಂಡ್ಯ ಯೋಜನೆಯನ್ನು ಕೆ ಪಿ ಸಿ ಅವರು ಮಾಡಿದರು ಬಿಟ್ಕುಂಬರಿ ಹತ್ರ ಏಳ್ನೂರ ಅರವತ್ತು ಮೀಟ್ರ್ ಎತ್ತರದಲ್ಲಿ ಪಾಯಿಂಟ್ ಫೈವ್ ಟಿ ಎಮ್ ಸಿ ಸರೋವರನ್ನು ನಿರ್ಮಿಸಿ ಈ ಎಲ್ಲ ಒಳೆಗಳನ್ನು ಸೇರಿಸಿ ಅಲ್ಲಿ ನಾನ್ನೂರ ನಲವತ್ತೊಂದು ಚದರ ಕಿಲೋಮೀಟರ್ಗಳ ಜಲಾನ ಪ್ರದೇಶ ನಿರ್ಮಿಸಿದರು ಈಗ ನಾನು ಸರ್ಕಾರಕ್ಕೆ ಕೇಳೋದೇನೆಂದರೆ ಇದ್ರೂ ಡಿಸೈನು ಇದೆ ಎಲ್ಲ ರೆಡಿ ಇದೆ ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿಯಲ್ಲಿ ಪರಮಶಿವ ಪರಮಶಿವವ್ರನ್ನೂ ಕುಂಡ್ರಿಸಿ ಕರಾವಳಿ ಭಾಗದ ಜನ ಪರಮಶಿವರ ಬಗ್ಗೆ ಅಲ್ಲ ಪೂರ್ವ ಗೃಹ ಪೀಡಿತರು ಇದ್ದಾರೆ ಅದಕ್ಕೋಸ್ಕರ ಅವರು ಅಲ್ದೇನೆ ಇನ್ನ ಎಲ್ಲ ತಂತ್ರಜ್ಞರನ್ನು ಕುಂಡ್ರಿಸಿ ಯೋಜನೆ ಮಾಡಿ ಮತ್ತೆ ಪರಮೇಶ್ವರ ಕಮಿಟಿ ಏನು ಹೇಳಿದ್ದಾರೆ ಐ ಅದನ್ನು ಮಾಡಿದರೆ ಇವತ್ತು ಡೆಫಿನೆಟ್ ಆಗಿ ಈ ಆರು ಟಿ ಎಂ ಸಿ ಬದಲು ಮೂವತ್ತರಿಂದ ಮೂವತ್ತೈದು ಟಿ ಎಂ ತರಬಹುದು ಸೊ ಮೊದ ಸುಧಾಕರ್ ಅವರೇ ಇವತ್ತು ಇಪ್ಪತ್ನಾಲ್ಕು ಟಿ ಎಂ ಸಿ ಅನ್ನುವಂಥದ್ದೇ ಸುಳ್ಳು ಅಂತ ಕೇವಲ ಒಂಬತ್ತು ಟಿ ಎಂ ಸಿ ಮಾತ್ರ ಬರುತ್ತೆ ಜನರನ್ನ ದಾರಿ ತಪ್ಪಿಸಲಿಕ್ಕೆ ಅವರಿಗೆ ಭರವಸೆಯನ್ನು ಹುಟ್ಟಿಸ್ಲಭಿಸಲಿಕ್ಕೆ ಇಪ್ಪತ್ನಾಲ್ ಟಿ ಟೈಮ್ಸ್ ಹೇಳ್ತಾ ಇದ್ರೆ ಅಂತ ಶ್ರೀನಿವಾಸಗೌಡ ನಮ್ಮದು ಪ್ರಜಾತಂತ್ರ ವ್ಯವಸ್ಥೆ ಆ ವ್ಯವಸ್ಥೆಯಲ್ಲಿ ಆ ಸರ್ಕಾರ ಜವಾಬ್ದಾರಿ ಈ ಸರ್ಕಾರದ ಜವಾಬ್ದಾರಿ ಏನು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂಥದ್ದು ಕುಡಿಯುವ ನೀರು ಪ್ರಥಮ ಆದ್ಯತೆ ಅಂತಹ ನೀರಿಗೆ ಸುಳ್ಳೇಳುವಂತಹ ಕರ್ಮ ಈ ಸರ್ಕಾರಕ್ಕಿಲ್ಲ ಅಂತಹ ಕೆಲಸಕ್ಕೆ ಕೈ ಹಾಕೋದಿಲ್ಲ ಈ ರಿಪೋರ್ಟ್ ಏನಿದೆ ವೈಜ್ಞಾನಿಕವಾಗಿ ತಯಾರು ಮಾಡಿದ್ದಾರೆ ಇವತ್ತು ನಾವು ಅದೇ ಹದಿ ಹದಿನಾಲ್ಕು ಹನ್ನೆರಡು ವರ್ಷದಲ್ಲಿ ಇದು ಜಾರಿಯಾಗುತ್ತದೆ ಈ ಯೋಜನೆ ನೀರು ಸಿಗುತ್ತೆ ಅವನೇ ಕನಿಷ್ಠ ಇವಾಗ ಒಂದು ಯೋಜನೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಏನು ವೀರಪ್ಪ ಮಲ್ಯವರು ದೇವನಹಳ್ಳಿಯಲ್ಲಿ ಒಂದು ಭಾಷಣ ಮಾಡ್ತಾರೆ ಒಂದೂವರೆ ವರ್ಷದಲ್ಲಿ ಎತ್ತಿನ ಒಳ್ಳೆ ನೀರನ್ನು ಹರಿಸ್ತೇನೆ ಅಂತ ಅವರೇ ಭಾಷಣ ಮಾಡಿದ್ದಾರೆ ಏನು ಇಪ್ಪತ್ತ ನಾಲ್ಕು ಒಂದು ಎರಡು ಸಾವಿರದ ಹನ್ನೊಂದು ಇವರು ಸುಳ್ಳುಗಳು ಹೇಳೋದರಲ್ಲಿ ದಾಖಲೆ ಸೃಷ್ಟಿ ಮಾಡ್ಬೋದು ವಿನ ಇವ್ರಿಗೆ ಕೆಲಸ ಆಗ್ತದೆ ಅಂತ ನನಗಂತೂ ನಂಬಿಕೆ ಇಲ್ಲ ಸರ್ ಇನ್ನೊಂದು ಕೇಂದ್ರ ಜಲಮಂಡಳಿ ಅಲ್ಲಲ್ಲ ಕೇಂದ್ರ ಜಲಮಂಡಳಿ ಇವರು ವೈಜ್ಞಾನಿಕ ಅಂತ ಹೇಳ್ತಾರಲ್ಲ ಹೈಯೆಸ್ಟ್ ಬಾಡಿ ಇಂದ ಕಂಟ್ರಿ ಕೇಂದ್ರ ಜಲಮಂಡಳಿ ಇಲ್ಲಿ ಸಿಕ್ಕೋದು ಆರರಿಂದ ಏಳು ಟಿ ಎಂ ಸಿ ಅಂತ ಹೇಳಿದ್ದಾರೆ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಆರರಿಂದ ಏಳು ಟಿ ಎಂ ಸಿ ಅಂತ ಹೇಳಿದ್ದಾರೆ ಮತ್ತೆ ಮೈಸೂರಲ್ಲಿ ಪ್ರೊಫೆಸರ್ ಆಫ್ ಹೈಡ್ರಾಲಜಿ ಇವೆರಡೂ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಈಗ ಎಲ್ಲ ವರದಿಗಳನ್ನು ತಪ್ಪು ಅಂತ ತಿಳ್ಕೊಳ್ಳೋಣ ಇದನ್ನ ಕಾಲ್ ತಗೊಳ್ಬೇಕು ಈ ರಾಜ್ಯದಲ್ಲಿ ಸರ್ಕಾರ ಇವತ್ತು ಕಾಲ್ ತಗೊಂತ ಇರೋದು ಗುತ್ತಿಗೆದಾರರು ಕಾಂಟ್ರಾಕ್ಟ್ಗಳು ಸರ್ಕಾರ ಅಲ್ಲ ರಾಜಕಾರಣಿಗಳಲ್ಲ ಗುತ್ತಿಗೆದಾರೋಸ್ಕರ ಮಾಡಿರ್ತಕ್ಕಂಥ ಸರ್ಕಾರಗಳಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅಲ್ಲ ಮಾರ್ಚ್ ತಿಂಗಳಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ಹೇಗೆ ಇನ್ಕ್ರೀಸ್ ಆಯ್ತು ಅಂತ ಪ್ರಾಜೆಕ್ಟ್ ಕಾಸ್ಟ್ ಈಗ ನೋಡಿ ಸರ್ ಈಗ ಮನ್ಮೋಹನ್ ಸಿಂಗ್ ಕೈಗಳಿಗೆ ಭ್ರಷ್ಟಾಚಾರ ಮನಮೋಹನ್ ಸಿಂಗ್ ಕೈಗಳಿಗೆ ಭ್ರಷ್ಟಾಚಾರ ನಡೀಲಿಲ್ವಾ ಸಿದ್ದರಾಮಯ್ಯ ಒಳ್ಳೆಯವರು ಇರ್ಬೋದು ಅವ್ರ ಕೈ ಕೈಗಳ ಭ್ರಷ್ಟಾಚಾರ ನಡೆಯಲ್ಲ ಅಂತ ಇದು ಭ್ರಷ್ಟಾಚಾರ ಕೂಪ ಆಗಿ ಇದು ಕಾಂಟ್ರಾಕ್ಟರ್ ಗಳು ಗೋಸ್ಕರ ಮಾಡಿರ್ತಕ್ಕಂಥ ಯೋಜನೆ ಅಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಅದು ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ರಲ್ಲಿ ಯಾವುದೇ ಭ್ರಷ್ಟಾಚಾರ ಆಗಲಿಕ್ಕೆ ಅವಕಾಶ ಕೊಡುವುದೇ ಇಲ್ಲ ಅವರು ಪ್ರಾಮಾಣಿಕವಾಗಿ ಯೋಜನೆ ಆಗ್ತದೆ ದಯವಿಟ್ಟು ನಾನು ಒಂದೇ ಹೇಳ್ತೀನಿ ಕರ್ನಾಟಕದ ಸಮಸ್ತ ಜನಕ್ಕೆ ಕರಾವಳಿ ಪ್ರದೇಶ ಇರ್ಬೋದು ನಮ್ಮ ಬಯಲು ನಿಮಿಷ ಸಂಪೂರ್ಣವಾಗಿರೋದೇ ಇದೆ ನಮ್ಮ ಸರ್ಕಾರದ ನಿರ್ಧಾರ ಸರಿ ಇಲ್ಲ ದಯವಿಟ್ಟು ಚುನಾವಣೆ ಹೊರಟಿದ್ದಾರೆ ಚುನಾವಣೆ ರಾಜಕಾರಣ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ಇನ್ನೇನು ಹೇಳ್ಬೇಕು ತಪ್ಪು ಗ್ರಹಿಕೆಯಿಂದ ಅವ್ರು ಈ ತರ ಮಾಡ್ತಾ ಇದ್ದಾರೆ ಅವ್ರಿಗೆ ಸರಿಯಾದ ರೀತಿಯ ಸರ್ಕಾರದಲ್ವಾ ಖಂಡಿತ ಮಾಡ್ತದೆ ನೋಡಿ ನೋಡಿ ಖಂಡಿತ ಅನ್ನೋ ಆತ್ಮವಿಶ್ವಾಸ ನನಗೆ ಇದೆ ಆ ಮಾತುಗಳನ್ನು ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಎಲ್ಲ ಕಾಂಗ್ರೆಸ್ ನ ಹೈಕಮಾಂಡ್ ಕಮಾಂಡ್ ವೀರಪ್ಪ ಮೊಯ್ಲಿ ಅವರು ನೀರಾವರಿ ಸಚಿವರು ಮತ್ತೆ ಅಧಿಕಾರಿಗಳ ಮೇಲೆ ಗನ್ ಪಾಯಿಂಟ್ ಅಲ್ಲಿ ಇಟ್ಟು ಈ ಯೋಜನೆ ಮಾಡಿಸ್ತಾ ಇದ್ದಾರೆ ನೀರಾವರಿ ಸಚಿವರಿಗೆ ಗೊತ್ತು ಯೋಜನೆಯಲ್ಲಿ ಬಹಳಷ್ಟು ಹೊರಿದೆ ಅಂತ ಅಲ್ಲ ಐದು ಪ್ಯಾಕೇಜ್ ಮಾಡಿಸ್ತಾ ಪಾಯಿಂಟ್ ಇದ್ದಾರೆ ಐದು ಪ್ಯಾಕೇಜ್ ಏನು ಟೆಂಡರ್ ಕರೆದ್ರು ಈಗ ಹದಿಮೂ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದಲ್ಲಿ ಮತ್ತೆ ಮರು ಟೆಂಡರ್ ಕರೀತಾರೆ ಇದ್ರೆ ಉದ್ದೇಶ ಏನು ಅದ್ರ ಯಾರೋ ಗೊತ್ತಿಗೆ ಯಾರೋ ಒಂದಷ್ಟು ಜನಕ್ಕೆ ಲಾಭ ಆಗುತ್ತೆ ಇದನ್ನ ನಾವು ಸಿಗಲ್ಲ ನಿಮ್ಗೆ ಯಾರಿಗೆ ಸಿಗಲ್ಲ ಕುಡಿಯೋರು ಕುಡಿಯ ನಾವೇ ಪಾರ್ಟಿಯಿಂದ ತಂದಿದೀವಿ ಟೆಂಡರ್ ಡಾಕ್ಯುಮೆಂಟ್ಸ್ ಎಲ್ಲಾ ಬಹಿರಂಗವಾಗಿದೆ ದಯವಿಟ್ಟು ತಗೊಳ್ಳಿ ಯಾವ್ದ್ರಹಾರ ತಪ್ಪಾಗಿತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ರೆ ಬಹುತೇಕ ಒಂದು ಕರಾವಳಿ ಭಾಗದಲ್ಲಿ ತಲ್ಲಣ ಆಗಿದೆ ಹಾಗೆ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಮೈಲಸಿಂಹ ಭಾಗದಲ್ಲಿ ಕುಡಿಯುವ ನೀರಿನ ನಿರೀಕ್ಷೆಯಲ್ಲಿದ್ದಾರೆ ನೀರು ಬಂದು ನಮ್ಗೆ ಸಾಕಪ್ಪ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ ಲಕ್ಷಾಂತರ ಜನ ಕುಡಿಯುವ ನೀರಿಗಾಗಿ ಹಾತುರಿರ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಈ ಯೋಜನೆ ರಾಜಕಾರಣ ಬದಿಗೊತ್ತಿ ಎರಡೂ ಭಾಗದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ವೈಜ್ಞಾನಿಕವಾದಂಥ ಯೋಜನೆ ಜಾರಿಗೊಳಿಸಿದ್ರೆ ಬಹುತೇಕ ಎಲ್ಲರಿಗೂ ಕೂಡ ಒಂದು ಸಮಾಧಾನ ಸಿಗುತ್ತೆ ಸಮಸ್ಯೆ ಸೃಷ್ಟಿಯಾಗುವ ಬದಲಿಗೆ ಪರಿಹಾರ ಸಿಗಲಿ ಅನ್ನುವಂಥದ್ದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ ನಮಗೆಲ್ಲರೂ ಕೂಡ ಧನ್ಯವಾದ ಇದು ಇವತ್ತಿನ ನೀವು ಸವಾರ ನೇರದಿಟ್ಟು ಜನತರ ಸುದ್ದಿ ನೋಡ್ತಾರೆ ಸುವರ್ಣೇಶ್